ಎಲ್ಲ ಪಟ್ಟಣಗಳಿಂದಲೂ ದೂರದಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಹಕ್ಕಿಗಳು ಜೊತೆಗೂಡಿ ಶಾಂತಿಯುತವಾಗಿ ಜೀವಿಸುತ್ತಿದ್ದ ಒಂದು ಅರಣ್ಯವಿತ್ತು. ಆ ಅರಣ್ಯವು ನಾಲ್ಕು ಬೇರ್ಪಡಿಸಲಾಗದ ಗೆಳೆಯರಾದ ಒಂದು ಜಿಂಕೆ, ಒಂದು ಆಮೆ, ಒಂದು ಕಾಗೆ ಮತ್ತು ಒಂದು ಇಲಿ ಇವುಗಳಿಗೆ ನೆಲೆಯಾಗಿತ್ತು. ಪ್ರತಿ ಸಂಜೆ ಅವು ದಿನದ ಘಟನೆಗಳನ್ನ ಚರ್ಚಿಸಲು ಬೇಟೆಯಾಗುತ್ತಿದ್ದವು. ಆದರೆ ಒಂದು ದಿನ ಜಿಂಕೆಗೆ ತುಂಬಾ ಹೆದರಿಕೆ ಆಯಿತು. ಬೇಟೆಗಾರರು ಎಲ್ಲೆಡೆ ಬಲೆಗಳನ್ನು ಬೀಸುತ್ತಿದ್ದಾರೆ. ನಾವು ತಪ್ಪಿಸಿಕೊಳ್ಳಲು ಏನಾದರೂ ಮಾಡಬಹುದೇ? ಹೌದು, ಕಾಗೆ ಕೂಗಿತು. ನಮ್ಮ ಸ್ನೇಹಿತ ಇಲಿಗೆ ತಿಳಿದಿರುವಂತೆ ಕಾಗೆ ತಾನು ನೋಡಿದ್ದನ್ನು ಎಲ್ಲರಿಗೂ ಹೇಳಲು ಆರಂಭಿಸಿತು. ಮೊನ್ನೆಯಷ್ಟೇ ನನಗೆ ಒಂದು ಬಹಳ ಅದ್ಭುತವಾದ ವಿಷಯ ಕಂಡಿತು. ಪಾರಿವಾಳಗಳ ಒಂದು ಹಿಂಡು ಬೇಟೆಗಾರರ ಬಲೆಗೆ ಸಿಕ್ಕಿಬಿತ್ತು. ಅವು ಬಿಡಿಸಿಕೊಳ್ಳಲು ತಮ್ಮ ರೆಕ್ಕೆಗಳನ್ನ ಹುಚ್ಚುಚ್ಚಾಗಿ ಬೀಸುತ್ತಿದ್ದವು. ಆಗ ಇತ್ತಕ್ಕಿದ್ದಂತೆ ಎಲ್ಲ ಪಾರಿವಾಳಗಳು ಒಟ್ಟಾಗಿ ಬಲೆಯನ್ನು ತಮ್ಮ ಕೊಕ್ಕುಗಳಲ್ಲಿ ಎತ್ತಿಕೊಂಡು ಆಕಾಶಕ್ಕೆ ಹಾರಿದವು. ಮತ್ತು ಅವು ಎಲ್ಲಿ ಹೋದವು? ನೇರವಾಗಿ ನಮ್ಮ ಸ್ನೇಹಿತ ಇಲಿಯ ಬಳಿ. ಅದು ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ಚೂರು ಚೂರಾಗಿಸಿತು. ಕೊನೆಗೂ ಬಿಡುಗಡೆಯಾದ ಪಾರಿವಾಳಗಳು ಹಾರಿ ಹೋದವು. ಅವು ನಮ್ಮ ಸ್ನೇಹಿತನಿಗೆ ಅತ್ಯಂತ ಕೃತಜ್ಞರಾಗಿದ್ದವು. ಕತೆ ಕೊನೆಗೊಂಡ ನಂತರ ಜಿಂಕೆ ನೀರನ್ನ ಹುಡುಕಿಕೊಂಡು ಹೋಯಿತು ಮತ್ತು ಮೂರು ಗೆಳೆಯರು ಕಾಡಿನ ಹಣ್ಣುಗಳು, ಪೊದೆಗಳು ಮತ್ತು ಎಲೆಗಳನ್ನು ಮೇಯಲು ಆರಂಭಿಸಿದವು. ಅವು ಜಿಂಕೆ ಮರಳಲು ಕಾಯುತ್ತಾ ತಡರಾತ್ರಿಯವರೆಗೂ ಹರಟಿದವು. ಆದರೆ ಜಿಂಕೆ ಎಲ್ಲಿಯೂ ಕಾಣಲಿಲ್ಲ ಮತ್ತು ಸ್ನೇಹಿತರಿಗೆ ಚಿಂತೆ ಶುರುವಾಯಿತು. ಮುಂಜಾನೆ ಎಲ್ಲರೂ ಜಿಂಕೆಯನ್ನು ಕರೆಯುತ್ತಾ ಅರಸುತ್ತಿದ್ದರು. ಕಾಗೆ ಅದನ್ನು ಹುಡುಕುತ್ತಾ ಎಲ್ಲಾ ದಿಕ್ಕಿಗೂ ಹಾರಿತು. ಒಂದು ಬಯಲಿನಲ್ಲಿ ಅದಕ್ಕೆ ಕಾಲು ಬಲೆಯಲ್ಲಿ ಸಿಲುಕಿಕೊಂಡಿರುವ ಜಿಂಕೆಯು ಕಂಡಿತು. ಚಿಂತಿಸಬೇಡ, ಅದು ಶಾಂತವಾಗಿ ಜಿಂಕೆಗೆ ಹೇಳಿತು, ನಾವೇನಾದರೂ ಉಪಾಯ ಮಾಡುತ್ತೇವೆ. ಕಾಗೆ ಬೇಗನೆ ತನ್ನ ಗೆಳೆಯರತ್ತ ಹಿಂತಿರುಗಿತು. ಆಮೆಗೆ ಒಂದು ಉಪಾಯ ಹೊಳೆಯಿತು. ಇಲಿಯೇ, ಬೇಗನೆ ಕಾಗೆಯ ಬೆನ್ನ ಮೇಲೇರು ಎಂದು ಅದು ಹೇಳಿತು ಮತ್ತು ಅವು ಜಿಂಕೆಯನ್ನ ರಕ್ಷಿಸಲು ಹಾರಿದವು. ಕಾಲಹರಣ ಮಾಡದೆ ಇಲಿಯು ಬಲೆಯನ್ನು ಕಚ್ಚಿ ತುಂಡರಿಸಿತು. ಆಗ ವ್ಯಾಕುಲಗೊಂಡ ಆಮೆ ಅಲ್ಲಿಗೆ ತಲುಪಿತು. ನೀನು ಏಕೆ ಇಲ್ಲಿಗೆ ಬಂದೆ? ಬೇಟೆಗಾರ ಹಿಂತಿರುಗಿದರೆ ನೀನು ತಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ, ಜಿಂಕೆ ಉದ್ಗರಿಸಿತು. ಆಗಲೇ ಬೇಟೆಗಾರ ಹಿಂದಿರುಗಿದನು. ಆತನ ಹೆಜ್ಜೆ ಸಪ್ಪಳವನ್ನು ಕೇಳಿ ಎಲ್ಲರೂ ಓಡಿ ಹೋದರು. ಆದರೆ ಆಮೆ ತೀರ ನಿಧಾನಿಯಾಗಿತ್ತು. ಬೇಟೆಗಾರ ಅದನ್ನು ಎತ್ತಿಕೊಂಡು ಕೋಲಿಗೆ ಕಟ್ಟಿದನು. ಓ ಇಲ್ಲ, ನನ್ನಿಂದಾಗಿ ಪಾಪ ಆಮೆ ತೊಂದರೆಗೀಡಾಗಿದೆ ಎಂದು ಜಿಂಕೆಯು ಹೇಳಿತು. ಇದ್ದಕ್ಕಿದ್ದಂತೆ ಜಿಂಕೆಯು ಜಿಗಿದೆದ್ದು ದಾರಿ ಬಳಿಯ ಹೊಂಡದ ಬಳಿಗೆ ಓಡಿತು. ಅದು ಸ್ವಲ್ಪವೂ ಚಲಿಸದೆ ಬಿದ್ದುಕೊಂಡಿತು ಮತ್ತು ಕಾಗೆ ಅದನ್ನು ಕುಕ್ಕುತ್ತಿತ್ತು. ಬೇಟೆಗಾರನು ಆಮೆಯನ್ನು ಕೈಬಿಟ್ಟು ಜಿಂಕೆಯನ್ನು ಎತ್ತಿಕೊಂಡಾಗ ಇಲಿಯು ತ್ವರಿತವಾಗಿ ಹಗ್ಗಗಳನ್ನು ಕತ್ತರಿಸಿ ಆಮೆಯನ್ನು ಬಿಡುಗಡೆ ಮಾಡಿತು. ಆಮೆಯು ನೀರಿನಲ್ಲಿ ನುಣುಚಿಕೊಂಡಾಗ
ಜಿಂಕೆ ನೆಗೆದೋಡಿತು ಮತ್ತು ಕಾಗೆ ಸುಮ್ಮನೆ ಹಾರಿ ಹೋಯಿತು. ಬೇಟೆಗಾರನು ಭಯದಿಂದ ಕಂಪಿಸಿದನು. ಅವನು ಒಂದು ಪ್ರಾಣಿಗೆ ಮರುಜೀವ ಬಂದದ್ದನ್ನು ಯಾವತ್ತೂ ನೋಡಿರಲಿಲ್ಲ. ಅರಣ್ಯಕ್ಕೆ ಭೂತ ಆವರಿಸಿದೆ ಎಂದು ಭಾವಿಸಿ ಆತ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಓಡಿದನು. ನಾಲ್ಕು ಸ್ನೇಹಿತರು ಮನೆಗೆ ಹೋದರು ಮತ್ತು ಪುನಃ ಒಟ್ಟಾಗಿರುವುದಕ್ಕೆ ಸಂತೋಷಗೊಂಡರು.